ಮನೆ ಮಂದಿಯಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಮುಂದಿನ ಕ್ಷೇತ್ರ ಶಿಕಾರಿಪುರ ವಿಧಾನಸಭಾ ಕ್ಷೇತ್ರ ಮಾಜಿ ಸಿಎಂ ಯಡಿಯೂರಪ್ಪ ಅವರ ಕ್ಷೇತ್ರ ಬಟ್ ಯಡಿಯೂರಪ್ಪ ಇಲ್ಲ ಅವರ ವಾರಸ್ದಾರ ವಿಜಯೇಂದ್ರ ಈಗ ಬಿಜೆಪಿ ಅಭ್ಯರ್ಥಿ ಕಾಂಗ್ರೆಸ್ನ ಗೋಣಿ ಮಾಲ್ತೇಶ್ ಬಂಡಾಯ ನಾಗರಾಜ್ ಗೌಡ ನಾಗರಾಜ್ ಗೌಡ ಬಂಡಾಯ ಬಂಡೆದಿದ್ದಾರೆ ಬಂಡೆದಿದ್ದಾರೆ ನಾಗರಾಜ್ ಇವ್ರಿಗೆ ಸಪೋರ್ಟ್ ಮಾಡಿದೆ ಅಂತ ಹೇಳಿದ್ದಾರೆ ಗೋಣಿ ಮಾಲ್ತೇಶ್ಗೆ ಹಾಗಾಗಿ ಈಗ ಬಂಡಾಯ ಇಲ್ಲ ಈಗ ಅವರು ಕಾಂಗ್ರೆಸ್ನೇ ಬಂಡೆದ್ದಿದ್ರಲ್ಲ ಈಗ ಬಂಡಾಯ ಇಲ್ಲ ಈಗ ಹೌದು ಎಲ್ಲರೂ ಹೇಳ್ತಿದ್ದೇನು ಹೌದು ನಾಗರಾಜ್ ಗೌಡ್ರು ಕೊಟ್ಟಿದ್ರೆ ವಿಜಯೇಂದ್ರ ಟಫ್ ಆಗ್ತಾಯ್ತು ಫೈಟ್ ಆಗೋದು ಅಂತ ಈಗ ನಾಗರಾಜ್ ಗೌಡ್ರು ಗೋಣಿ ಮಾಲ್ತೇಶ ಸಪೋರ್ಟ್ ಆದ್ರೂ ಟಫ್ ಆಗ್ಬೇಕಲ್ಲ ಹೌದು ಸತ್ವ ಪರೀಕ್ಷೆ ಅಲ್ವಾ ಸೊ ಈಗ ಇರ್ತಕ್ಕಂಥ ಪ್ರಶ್ನೆ ವಿಜಯೇಂದ್ರ ಅವರ ಮೊದಲ ಚುನಾವಣೆ ಅವರು ಬಹಳ ಚುನಾವಣೆಗಳ ನೇತೃತ್ವ ವಹಿಸಿದ್ದಾರೆ ಬಟ್ ಅವರೇ ಸ್ಪರ್ಧೆ ಮಾಡೋರು ಮೊದಲ ಚುನಾವಣೆ ವಿಜಯೇಂದ್ರ ಅವರಿಗೆ ವಿಜಯ ಮಾಲೆಯೋ ಅಥವಾ ಗೋಣಿ ಮಾಲ್ತೇಶ್ಗೆ ನಾಗರಾಜ್ ಗೌಡ ಗೆಲ್ಸ್ಕೊತಾರ ಕಾದು ನೋಡಬೇಕು ಅಂತ ಏನಿಲ್ಲ ಏನಿಲ್ಲ ಶಿಕಾರಿಪುರದಲ್ಲೇ ಬೇರೆ ರೀತಿ ಶಿಕಾರಿ ಆಗತ್ತೆ ಅನ್ನೋದಾದ್ರೆ ಟ್ವಿಸ್ಟ್ ಆಗತ್ತಾ ಆತರ ಜಾದು ಮ್ಯಾಜಿಕ್ ನಡೆಯುವ ಲೆಕ್ಕಾಚಾರಗಳು ಏನು ಕಾಣ್ತಾ ಇಲ್ಲ ಜನ ಆಯ್ಕೆ ಮಾಡ್ಬೇಕಾರೆ ನೋಡ್ತಾರೆ ಹೂ ಇಸ್ ಬೆಸ್ಟ್ ಅಂತ ಒಂದು ತೀರ್ಮಾನ ತಗೋತಾರೆ ಬಟ್ ಶಿಕಾರಿಪುರದಲ್ಲಿ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ವಿಜೇಂದ್ರ ಅಂತ ಇದೆ ನೋಡ್ಬೇಕು ಆದ್ರೆ ಅವರ ತಂದೆಗಿಂತ ಹೆಚ್ಚು ನೆಡಲ್ ಗೆದಿರ್ತಾನೆ ಮರ್ಯಾದೆ ರಾಜಾ ಹುಲಿ ಇದು ಮರಿ ರಾಜಾ ಹುಲಿ ಅಲ್ಲ ಮರಿ ಹುಲಿ ನೋಡೋಣ ಏನಾಗುತ್ತೆ ನೆಕ್ಸ್ಟ್ ಮುಂದೆ